ಆಗಸ್ಟ್ 23 ರಿಂದ 9 ರಿಂದ 12 ನೇ ತರಗತಿಗಳು ಆರಂಭವಾಗಲಿವೆ ಅದರ ಪ್ರತಿಕ್ರಿಯೆ ಆಧರಿಸಿ ಸೆಪ್ಟೆಂಬರ್ 1 ರಿಂದ 8 ನೇ ತರಗತಿಗಳನ್ನು ಆರಂಭಿಸಲು ತೀರ್ಮಾನಿಸಲಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ 23 ರಿಂದ ಆರಂಭವಾಗುವ ಭೌತಿಕ ತರಗತಿಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ವಿಸ್ತೃತ ಎಸ್ಒಪಿ ಬಿಡುಗಡೆ ಮಾಡಲಾಗುತ್ತದೆ ಎಂದಿದ್ದಾರೆ 1 ರಿಂದ 8 ನೇ ತರಗತಿ ಮಕ್ಕಳಿಗೆ ತರಗತಿ ಆರಂಭಿಸಲು ಪೋಷಕರಿಂದ ಒತ್ತಡ ಬರುತ್ತಿದೆ ತರಗತಿಗಳನ್ನು ಆರಂಭಿಸಬೇಕು ಎಂಬ ಆಲೋಚನೆ ಇದೆ ಕೋವಿಡ್ ನಿಂದ ಮಕ್ಕಳಿಗೆ ಹೆಚ್ಚಿನ ತೊಂದರೆ ಆಗುವುದಿಲ್ಲ ಎಂದು ಕೋವಿಡ್ ತಾಂತ್ರಿಕ ಸಮಿತಿ ಮತ್ತು ಮಕ್ಕಳ ತಜ್ಞರು ಹೇಳಿದ್ದಾರೆ 1 ರಿಂದ 8 ನೇ ತರಗತಿ ಮಕ್ಕಳಿಗೆ ತರಗತಿ ಆರಂಭಿಸಲು ಸಂಬಂಧ ಆಗಸ್ಟ್ 30 ರಿಂದ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ಸಚಿವ ನಾಗೇಶ್ ತಿಳಿಸಿದ್ದಾರೆ ಆದಾಗಲಿಂದಲೂ ತರಗತಿಗಳು ಬಂದ್ ಆಗಿದ್ದವು ಅಂದ್ರೆ ಶಾಲಾ ಕಾಲೇಜುಗಳನ್ನು ತೆರೆಯದೆ ಮನೆಯಲ್ಲೇ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ತರಗತಿಗಳನ್ನು ಮಾಡಲಾಗ್ತಾ ಇತ್ತು ಆದರೆ ಇವಾಗ ಶಾಲಾ ಕಾಲೇಜುಗಳನ್ನು ಆರಂಭಿಸಬೇಕು ಅನ್ನುವಂತ ಆಲೋಚನೆಗಳು ಬುಗಿಲೆದ್ದು ವಿದ್ಯಾರ್ಥಿಗಳನ್ನು ಮತ್ತೆ ಶಾಲೆಯ ಕಡೆಗೆ ಕರೆತರುವಂತ ಪ್ರಯತ್ನಗಳು ನಡೀತಾ ಇದೆ ಅದೇ ಸಂಬಂಧವಾಗಿ ಆಗಸ್ಟ್ 23 ರಿಂದ 9 ರಿಂದ 12 ನೇ ತರಗತಿಗಳು ಆರಂಭವಾಗಲಿವೆ ಅದರ ಪ್ರತಿಕ್ರಿಯೆಯನ್ನು ಆಧಾರವಾಗಿಟ್ಟುಕೊಂಡು ಸೆಪ್ಟೆಂಬರ್ 1 ರಿಂದ 8ನೇ ತರಗತಿಗಳನ್ನು ಆರಂಭಿಸಲು ಸರ್ಕಾರ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಹಾಗೆ ಸಚಿವರು ಕೂಡ ಈ ವಿಚಾರವಾಗಿ ಮುಖ್ಯಮಂತ್ರಿಯೊಂದಿಗೆ ನಾವು ಭೇಟಿ ಮಾಡಿ ಮುಖ್ಯಮಂತ್ರಿಯೊಂದಿಗೆ ಸಭೆ ನಡೆಸಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತದೆ ಅಂತ ಕೂಡ ತಿಳಿಸಿದ್ದಾರೆ ಇದೇ ರೀತಿ ಮಕ್ಕಳಿಗೆ ಶಾಲೆ ಪ್ರಾರಂಭವಾದರೆ ಮತ್ತೆ ಅವರು ಅದೇ ರೀತಿ ಹಳೆ ಪಾಠವನ್ನ ಅಂದ್ರೆ ಆನ್ಲೈನ್ ಅಲ್ಲದೆ ಆಫ್ಲೈನ್ ತರಗತಿಗಳನ್ನ ಕೇಳಿ ಮತ್ತೆ ಮಕ್ಕಳು ಶಾಲೆ ಕಡೆಗೆ ಹೋಗುವ ಒಂದು ನಿರ್ಧಾರ ಪ್ರಾರಂಭವಾಗುತ್ತೆ ಶಾಲಾ ಕಾಲೇಜುಗಳು ಬಂದ್ ಆಗಿದ್ದವು 2 ವರ್ಷಗಳಿಂದ ಹಿಡಿದು ಮಕ್ಕಳು ಮನೆಯಲ್ಲೇ ಕೂತು ಕೇವಲ 4 ಗೋಡೆಗಳ ಮಧ್ಯೆ ಇದ್ದಾರೆ ಇದರಿಂದ ಮಕ್ಕಳ ಮಾನಸಿಕ ಸ್ಥಿತಿ ಕೂಡ ಹದಗೆಡ್ತಾ ಇದೆ ಅವರು ಮತ್ತೊಮ್ಮೆ ಶಾಲೆಗೆ ಬಂದರೆ ಅವರು ಸಾಮಾನ್ಯ ಪರಿಸರಕ್ಕೆ ಒಗ್ಗೂಡಿಕೊಂಡು ಮತ್ತೆ ಕಲಿಕೆಯಲ್ಲಿ ಮುನ್ನಡೆಯನ್ನ ಕಾಣುವಂತ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅದರಿಂದ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದಿಂದ ಮಕ್ಕಳು ಮತ್ತೆ ಶಾಲೆಯ ಕಡೆಗೆ ಹೋಗುವಂತಾಗಲಿ ಅವರಿಗೂ ಕೂಡ ಶಾಲೆಯ ಪರಿಸರ ಮತ್ತೆ ನೆನಪಿಗೆ ಬರಲಿ ಅಂತ ಹೇಳ್ತಾ ಇದ್ದೀನಿ